लोकप्रसिद्ध उडुपिया कृष्णदेवरु इन्नु चिन्नद मनेयल्लि कंगोळिसलिद्दारे। हौदु, 8 शतमानद इतिहासविरुव कृष्णदेवर गर्भगुडिगे चिन्नद मेल्चावडि होदिसुव कार्यक्के चालने दोरेतिदे। विविध होम हवनगळ मूलक पूजिसि देवर अनुमति पडेयुव विशिष्ट धार्मिक कार्यक्रम कृष्णमठदल्लि नडेयितु। मुष्टि काणिकेयन्नु अर्पिसुव मूलक ई देवालयद कार्यदल्लि सार्वजनिकरु भागियागिद्दरु। ಕನಕದಾಸರಿಗೆ ಒಲಿದ ಗೋವಿಂದ ದೇವರು ಇನ್ನು ಮುಂದೆ ಕನಕಾಂಬರದ ಕೆಳಕ್ಕೆ ಪೂಜಿತನಾಗಲಿದ್ದಾರೆ। ದೇಶದ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಉಡುಪಿಯ ಕೃಷ್ಣಮಠದಲ್ಲಿ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು। ಪರ್ಯಾಯ ಪಲಿಮಾರು ಮಠಾಧೀಶರ ಸಂಕಲ್ಪದಂತೆ ಕೃಷ್ಣದೇವರ ಗರ್ಭಗುಡಿಗೆ 100 ಕೆಜಿ ತೂಕದ ಚಿನ್ನದ ಮೇಲ್ಚಾವಣಿ ಹೊದಿಸಲಾಗುತ್ತಿದೆ। 800 ವರ್ಷಗಳ ಇತಿಹಾಸವಿರುವ ಗರ್ಭಗುಡಿಯ ಹಳಿಯ ಮೇಲ್ಚಾವಣಿಯನ್ನ ಇಂದು ಕೆಳಗಿಳಿಸಲಾಯಿತು। ಸಂಪ್ರದಾಯದಂತೆ ಹೋರಿಯ ಮೂಲಕ ಚಿನ್ನದ ಕಳಶಗಳನ್ನು ಕೀಳಲಾಯಿತು। ಊರಿನ ದೇವಸ್ಥಾನದ ಗರ್ಭಗುಡಿಯನ್ನ ಕಿತ್ತಾಗ ಊರಿಗೆ ಸಂಕಟವಾಗಬಾರದು ಅನ್ನೋ ಕಾರಣಕ್ಕೆ ವಿವಿಧ ಪ್ರಾಯಶ್ಚಿತ ಹೋಮಗಳನ್ನು ನಡೆಸಲಾಯಿತು। ಕೃಷ್ಣ ಮಂತ್ರ, ವಿಷ್ಣು ಗಾಯತ್ರಿ ಮಂತ್ರ ಪಠಿಸಲಾಯಿತು। ವಾಸ್ತು ಪೂಜೆ, ಗಣಪತಿ ಹೋಮ, ಚಂಡಿಕಾ ಹೋಮ ಹಾಗೂ ದೇವರ ಗರ್ಭಗುಡಿ ಕಿತ್ತ ಕಾಲದಲ್ಲಿ ಊರಿನಲ್ಲಿ ಯಾವುದೇ ಸಾವು ನೋವು ಸಂಭವಿಸಬಾರದು ಅನ್ನೋ ಕಾರಣಕ್ಕೆ ಮೃತ್ಯುಂಜಯ ಹೋಮವನ್ನು ನಡೆಸಲಾಯಿತು। ಇದೊಂದು ಅಪರೂಪದ ಧಾರ್ಮಿಕ ಪ್ರಕ್ರಿಯೆ। ಇತರ ದೇವಸ್ಥಾನಗಳಲ್ಲಿ ಈ ಸಂಕೋಚ ಕಾರ್ಯ ನಡೆಯುವಾಗ ದೇವರ ಮೂರ್ತಿಯನ್ನು ಪ್ರತ್ಯೇಕವಾಗಿ ಇರಿಸಲಾಗುತ್ತದೆ। ಆದರೆ ಉಡುಪಿಯ ಕೃಷ್ಣದೇವರು ಆಚಾರ್ಯ ಮಧ್ವರಿಂದ ಪ್ರತಿಷ್ಠಾಪಿತ ಬಿಂಬವಾದ ನಿತ್ಯ ಪೂಜೆ ನಡೆಯಲೇಬೇಕು। ಹಾಗಾಗಿ ದೇವರ ಮೂರ್ತಿಯನ್ನು ಸ್ಥಳದಲ್ಲೇ ಉಳಿಸಿಕೊಳ್ಳಲಾಗಿದೆ। ಪ್ರತಿದಿನ ನಡೆಯುವ 14 ಬಗೆಯ ಪೂಜೆಗೆ ಯಾವುದೇ ಸಮಸ್ಯೆ ಇಲ್ಲ। ಭಕ್ತರು ಕನಕನ ತಿಂಡಿಯ ಮೂಲಕ ದೇವರ ದರ್ಶನ ಕೈಗೊಳ್ಳಲು ಯಾವುದೇ ಅಡ್ಡಿ ಆತಂಕಗಳಿರುವುದಿಲ್ಲ। ಇನ್ನು ದೇವಸ್ಥಾನದ ಗರ್ಭಗುಡಿಯ ಮೇಲ್ಚಾವಣಿ ಕಿತ್ತಾಗ ಊರ ಜನರಿಗೆ ಸಂಕಷ್ಟವಾಗಬಾರದು ಎಂಬ ಕಾರಣಕ್ಕೆ ಪೂಜೆ ಧ್ಯಾನದಲ್ಲಿ ತೊಡಗುವಂತೆ ಸೂಚಿಸಲಾಗುತ್ತದೆ। ಆದರೆ ಬದಲಾದ ಕಾಲಘಟ್ಟದಲ್ಲಿ ನಿರಂತರ ಧಾರ್ಮಿಕ ಕಾರ್ಯ ನಡೆಸುವುದು ಕಷ್ಟವಾದ ಕಾರಣ ದೋಷ ಪರಿಹಾರಾರ್ಥ ಮುಷ್ಟಿ ಕಾಣಿಕೆಯನ್ನು ಅರ್ಪಿಸಲು ಅನುಕೂಲ ಕಲ್ಪಿಸಲಾಗಿದೆ। ಬ್ರಹ್ಮ ಕಲಶೋತ್ಸವದವರೆಗೆ ಇಲ್ಲಿ ಕಾಣಿಕೆ ಅರ್ಪಿಸಿ ಈ ಮಹತ್ ಕಾರ್ಯದಲ್ಲಿ ಕೈ ಜೋಡಿಸಲು ಅವಕಾಶವಿದೆ। ಈ ಸಂದರ್ಭದಲ್ಲಿ ಒಂದು ಸ್ಪಷ್ಟೀಕರಣ, ಪೂಜೆಯ ಬಗ್ಗೆ ಜನರಿಗೆ ತುಂಬ ಗೊಂದಲ ಇದೆ, ಇಲ್ಲಿ ದರ್ಶನಕ್ಕೆ ತೊಂದರೆ ಆಗ್ತದೆ ಅಂತ। ಯಾವ ದರ್ಶನಕ್ಕೂ ಯಾವ ತೊಂದರೆಯೂ ಆಗುವುದಿಲ್ಲ, ಮತ್ತು ಪೂಜೆಯಲ್ಲಿಯೂ ಏನು ಅಂತಹ ಅವ್ಯವಸ್ಥೆಗಳೇನು ಆಗುವುದಿಲ್ಲ। ಇವತ್ತಿನ ತನಕ ಏನು ಪೂಜೆ ನಡೀತಾ ಇದೆ ಹಾಗೇ ಪೂಜೆ ನಡೀತಾ ಇದೆ, ಉತ್ಸವಗಳು ಹಾಗೇ ನಡೀತದೆ, ಅದರಿಂದ ಭಕ್ತರಿಗೆ ದರ್ಶನಕ್ಕೆ ಏನೇನೂ ತೊಂದರೆ ಆಗುವುದಿಲ್ಲ। ಇದು 40 ಕೋಟಿ ವೆಚ್ಚದ ಕಾಮಗಾರಿ। ದೇಶದ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಕೈಗೊಂಡ ಈ ಮಹತ್ ಕಾರ್ಯಕ್ಕೆ ಈಗಾಗಲೇ ಶೇಕಡ 70% ಧನ ಸಂಗ್ರಹವಾಗಿದೆ। ಮುಂದಿನ 2.5 ತಿಂಗಳಲ್ಲಿ 100 ಕೆಜಿ ಚಿನ್ನದ ಮಾಡು ಕೃಷ್ಣದ ದೇವರ ಎರಡಂತಸ್ತಿನ ಮೇಲ್ಚಾವಣಿಯನ್ನ ಅಲಂಕರಿಸಲಿದೆ। ಈ ಮೂಲಕ ಕೃಷ್ಣಮಠ ಮತ್ತಷ್ಟು ಜನಾಕರ್ಷಣೆಗೆ ಪಾತ್ರವಾಗಲಿದೆ। ಪಲ್ಲವಿ ಸಂತೋಷ್, ಬಿಪೋಸ್ಟ್ ಅಂಡ್ ಪೋಸ್ಟ್, 7 ಉಡುಪೆ।